नमस्ते वीक्षकरे, नम्म एल्ल HCN वाहिनिय वीक्षकरिगे युगादि हब्बद हार्दिक शुभाशयगळु। ಇಂದಿನ ಯುಗಾದಿಯ ಹೊಸ ಸಂವತ್ಸರದ ಕಾರ್ಯಕ್ರಮಕ್ಕೆ ನಮ್ಮೊಟ್ಟಿಗೆ ಇದ್ದಾರೆ ಗುರುಗಳಾದಂತ ಶ್ರೀಯುತ ಸದಾಶಿವ ಶಿವಾಚಾರ್ಯ ಗುರುಗಳು। ಬನ್ನಿ ಅವರನ್ನ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ। ಗುರುಗಳೇ ಸ್ವಾಗತ। ಇನ್ನ ಗುರುಗಳ ಬಗ್ಗೆ ಹೇಳೋದಾದ್ರೆ ಇವರು ಕಾರ್ಜುವಳ್ಳಿ ಹಿರೇಮಠ ಆಲೂರು ತಾಲೂಕಿನಿಂದ ಆಗಮಿಸಿದ್ದಾರೆ ಇಂದಿನ ಕಾರ್ಯಕ್ರಮಕ್ಕೆ। ಇವರು ಬಿಎಸ್ಸಿ ಅನ್ನ ಚಿಕ್ಕಮಗಳೂರಿನಲ್ಲಿ ಮಾಡಿರ್ತಾರೆ। ಹಾಗೆ ಡಿಸೆಂಬರ್ 17 ಏನು ಕಳೆದ ವರ್ಷ ಡಿಸೆಂಬರ್ 17 ರಲ್ಲಿ ಇವರು ಪಟ್ಟಾಭಿಷೇಕ ಮಹೋತ್ಸವವನ್ನ ನಿರ್ವಹಿಸಿರ್ತಾರೆ। ಹಾಗೆ ಇದರ ಜೊತೆಗೆ ಇವರು ಸಣ್ಣ ವಯಸ್ಸಿನಲ್ಲೇ ಸಾಕಷ್ಟು ಹಿರಿಯ ಜ್ಞಾನವನ್ನ ಜ್ಞಾನ ಭಂಡಾರವನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು। ನಾ ಹಿರಿಯರು ಹಿರಿಯ ಗುರುಗಳು ಮಾಡಿದಂತ ಏನು ಆಚರಣೆ ವಿಚಾರಣೆಗಳಿತ್ತು ಅದನ್ನು ಕೂಡ ಈಗ ನೆರವೇರಿಸ್ಕೊಂತ ಮುಂದೆ ಅದನ್ನ ಸಾಗಿಸ್ಕೊಂತ ಬಂದಿದ್ದಾರೆ। ಇದರ ಜೊತೆಗೆ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಇವರು ಪಾಲ್ಗೊಂಡಿದ್ದಾರೆ। ಧಾರ್ಮಿಕ ಕಾರ್ಯಕ್ರಮದ ವಿಶೇಷತೆಯನ್ನ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳಬಹುದು। ಇನ್ನ ಭಕ್ತ ಸಮೂಹಕ್ಕೆ ಒಂದು ಒಳ್ಳೆಯ ವಿಚಾರಗಳನ್ನ ತಿಳಿಸ್ತಾ ಧರ್ಮದತ್ತ ಇವರ ಹೆಜ್ಜೆಗಳನ್ನ ಮುಂದೆ ಇಡ್ತಾ ಇದ್ದಾರೆ। ಬನ್ನಿ ನಮ್ಮ ಕಾರ್ಯಕ್ರಮದಲ್ಲಿ ಗುರುಗಳಿದ್ದಾರೆ, ಇವತ್ತು ಯುಗಾದಿಯ ವಿಶೇಷತೆಯನ್ನ ಮಾತಾಡೋಣ। ಗುರುಗಳ ಮೊದಲಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು। ತಮಗೂ ಹಾಗೂ ತಮ್ಮ ವಾಹಿನಿಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೇವೆ। ಹಾಗೆ ಗುರುಗಳ ಯುಗಾದಿ ಹಬ್ಬ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ಆಚರಣೆ ಮಾಡುವಂತ ವರ್ಷದ ಮೊದಲನೇ ಹಬ್ಬ, ಈ ಹಬ್ಬದ ವಿಚಾರವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಮ್ಮ ಭಾರತೀಯ ಪರಂಪರೆ ಇದೆಯಲ್ವಾ, ಅದು ವಿಶ್ವದಲ್ಲಿ ಅದ್ಭುತವಾಗಿರತಕ್ಕಂತಹ ಪರಂಪರೆ। ನೀವು ಯಾವುದೇ ದೇಶಗಳಲ್ಲೂ ಹಬ್ಬಗಳ ಆಚರಣೆಯನ್ನ ನೀವು ಕಾಣೋದಕ್ಕೆ ಸಾಧ್ಯ ಆಗೋದಿಲ್ಲ, ಆದರೆ ಭಾರತದ ಪರಂಪರೆ ಏನಿದೆ, ವಿವಿಧತೆಯಲ್ಲಿ ಏಕತೆಯನ್ನ ಸಾಧಿಸಿರತಕ್ಕಂತಹ ಪರಂಪರೆ ಯಾವುದಾದ್ರೂ ದೇಶದಲ್ಲಿ ಇದ್ರೆ ಅದು ನಮ್ಮ ಭಾರತ ದೇಶದ್ದು ಅಂತ ಹೆಮ್ಮೆಯಿಂದ ನಾವು ಹೇಳ್ಕೋಬೇಕಾದ್ರು। ಯಾಕೆ ಅಂತ ನೀವು ಕೇಳಿದ್ರೆ, ನಾವು ನೀವೇ ಒಂದು ಸರ್ವೆಯನ್ನ ಮಾಡಿದ್ರೆ, ನೀವು ಪ್ರತಿ 10 ಕಿಲೋಮೀಟರ್ಗೆ ಒಂದು ಅಂಶ ಒಂದು ಆಚರಣೆ ಏನಾಗುತ್ತೆ ಅಂದ್ರೆ ಅದು ಬದಲಾವಣೆಯನ್ನ ಕಾಣ್ತಾ ಬರುತ್ತೆ। ಒಂದು ಆಹಾರ ಪದ್ಧತಿ ಇರಬಹುದು, ಒಂದು ಮಾತಿನ ಶೈಲಿ ಇರಬಹುದು, ಅದೇ ಪ್ರಕಾರವಾಗಿ ಜೀವನ ಶೈಲಿ ಇರಬಹುದು, ಉಡುಗೆಯಲ್ಲಿರಬಹುದು, ತೊಡುಗೆಯಲ್ಲಿರಬಹುದು, ಅದೇ ಪ್ರಕಾರವಾಗಿ ಹಲವಾರು ರೀತಿಯ ವಿಶಿಷ್ಟತೆಯನ್ನು ಹೊಂದಿಕೊಂಡಿದ್ರು ಕೂಡ ಭಾರತ ವಿವಿಧತೆಯಲ್ಲಿ ಏಕತೆಯನ್ನ ನಾವು ಮುಂಚೆನೆ ಹೇಳಿದಾಗೆ ಕಂಡಿರ್ತಕ್ಕಂತಹ ಸರ್ವಶ್ರೇಷ್ಠವಾಗಿರ್ತಕ್ಕಂತಹ ದೇಶ। ಈ ದೇಶದ ಒಂದು ಅತಿ ಮುಖ್ಯವಾಗಿರ್ತಕ್ಕಂತ ಭಾಗ ಅಂದ್ರೆ ಅದರಲ್ಲಿ ಹಬ್ಬಗಳು। ನಾವು ಹಬ್ಬಗಳನ್ನ ಎರಡು ರೀತಿಯಾಗಿ ನಾವು ವಿಭಾಗವನ್ನ ಮಾಡಬಹುದು, ಒಂದು ವೈಯಕ್ತಿಕ ಧಾರ್ಮಿಕ ಹಬ್ಬಗಳಾದ್ರೆ ಒಂದು ಸಾಮಾಜಿಕ ರಾಷ್ಟ್ರೀಯ ಹಬ್ಬಗಳಾಗಿ ನಾವು ವಿಭಾಗವನ್ನ ಮಾಡಬಹುದು। ಅದರಲ್ಲಿ ನೀವು ವೈಯಕ್ತಿಕ ಹಬ್ಬಗಳಲ್ಲಿ ಎಲ್ಲಾ ಧರ್ಮದವರು ಕೂಡ, ಈಗ ಹಿಂದೂ ಧರ್ಮದವರು ಯುಗಾದಿ ದೀಪಾವಳಿ ಗಣಪತಿ ಹಬ್ಬಗಳನ್ನ ಆಚರಣೆಯನ್ನ ಮಾಡಿದ್ರೆ, ಅದೇ ಪ್ರಕಾರವಾಗಿ ಇನ್ನ ಕ್ರಿಶ್ಚಿಯನ್ ಧರ್ಮದವರು ಗುಡ್ ಫ್ರೈಡೆ ಕ್ರಿಸ್ಮಸ್ ಹಬ್ಬಗಳನ್ನ ಮಾಡ್ತಕ್ಕಂಥದ್ದನ್ನ ಕಾಣ್ತಾ ಇದ್ದೀವಿ। ಅದೇ ಪ್ರಕಾರವಾಗಿ ನಮ್ಮ ಇಸ್ಲಾಂ ಬಾಂಧವರು ರಂಜಾನ್ ಮೊಹರಂ ಅನ್ನ ಆಚರಣೆಯನ್ನ ಮಾಡ್ತಾ ಇರೋದನ್ನ ಕಾಣ್ತೀವಿ। ಹೀಗೆ ಪ್ರತಿಯೊಂದು ಧರ್ಮಕ್ಕೂ ಕೂಡ ಅದರದೇ ಆಗಿರತಕ್ಕಂಥ ವಿಶೇಷವಾಗಿರತಕ್ಕಂಥದ ಹಬ್ಬ, ಆ ಧಾರ್ಮಿಕ ಹಿನ್ನೆಲೆಯನ್ನ ಹೊಂದಿರೋದನ್ನ ನಾವು ಕಾಣ್ತಾ ಇದ್ದೇವೆ। ಅದೇ ಪ್ರಕಾರವಾಗಿ ನೀವು ನೋಡಿದ್ರೆ ಇನ್ನು ರಾಷ್ಟ್ರೀಯ ಹಬ್ಬಗಳಾಗಿ ನೋಡಿದ್ರೆ ಜನವರಿ 26ನ್ನ ನಾವು ಗಣರಾಜ್ಯೋತ್ಸವವಾಗಿ, ಆಗಸ್ಟ್ 15ನ್ನ ಸ್ವತಂತ್ರ ದಿನಾಚರಣೆಯನ್ನಾಗಿ, ಅಕ್ಟೋಬರ್ 2ನ್ನ ಗಾಂಧಿ ಜಯಂತಿಯನ್ನಾಗಿ, ಹೀಗೆ ಹಲವಾರು ಆಚರಣೆಗಳನ್ನ ನಾವು ಮಾಡ್ತಾ ಇರೋದನ್ನ ನೀವು ಕಾಣ್ತಾ ಇದ್ದೀರಿ। ಗುರುಗಳ ಯುಗಾದಿ ಹಬ್ಬ ಯಾಕೆ ತುಂಬಾ ವಿಶೇಷ ಅಂತ ಅನ್ನಿಸ್ಕೊಳುತ್ತೆ? ಯಾಕೆ ಅಂತಂದ್ರೆ ನಮಗೆ ಇದು ಮೊದಲನೇ ಹಬ್ಬ, ಮೊದಲನೇ ಆಚರಣೆ, ಹಾಗೆ ನಮ್ಮ ಪಂಚಾಂಗ ಕೂಡ ಬದಲಾಗುವಂತ ಸಂದರ್ಭ, ಯಾಕೆ ಯುಗಾದಿ ಹಬ್ಬ ವಿಶೇಷ? ವಿಶೇಷ ಯಾಕೆ ಅಂತ ನೀವು ಕೇಳಿದ್ರೆ, ಬದಲಾವಣೆ ಎಲ್ಲಿರುತ್ತೋ ಅಲ್ಲಿ ವಿಶೇಷ ಇರುತ್ತೆ। ಒಬ್ಬ ಕಳ್ಳ ಅವನು ಪರಿಪೂರ್ಣವಾಗಿ ಬದಲಾವಣೆ ಹೊಂದಿದ ಅಂದ್ರೆ ಅವನನ್ನ ನಾವು ವಿಶೇಷ ವ್ಯಕ್ತಿಯಾಗಿ ನಾವು ಗುರುತಿಸ್ತೀವಿ। ಉದಾಹರಣೆಯಾಗಿ ನೀವು ವಾಲ್ಮೀಕಿಯನ್ನೇ ತೆಗೆದುಕೊಳ್ಬಹುದು. ಅದೇ ಪ್ರಕಾರವಾಗಿ ಒಬ್ಬ ವ್ಯಕ್ತಿ ತನ್ನ ಒಂದು ಉದ್ಯೋಗ ಮಿತಿಯನ್ನು ಬಿಟ್ಟು ರಾಜಕೀಯಕ್ಕೆ ಪ್ರವೇಶ ಮಾಡಿದಾಗ ಅವನನ್ನ ನಾವು ವಿಶೇಷವಾಗಿ ನಾವು ಪರಿಗಣಿಸ್ತೀವಿ. ಅದೇ ಪ್ರಕಾರವಾಗಿ ನಾವು ಮುಂಚೆ ಏನ್ ಹೇಳಿದೀವಿ, ಬದಲಾವಣೆ ಎಲ್ಲಿ ಇರುತ್ತೋ ಅಲ್ಲಿ ಅದನ್ನ ನಾವು ವಿಶೇಷವಾಗಿ ನಾವು ಕಾಣ್ತಕ್ಕಂಥದ್ದು. ನೀವು ನೋಡಿದ್ರೆ ಈ ಒಂದು ಯುಗಾದಿಯ ಸಂದರ್ಭದಲ್ಲಿ ಇಡೀ ಪರಿಸರ ಕೂಡ ಬದಲಾವಣೆಯನ್ನ ಕಾಣುತ್ತೆ. ಚಿಗುರುತ್ತೆ, ಹೂವಾಗುತ್ತೆ, ಇಷ್ಟು ದಿನ ಏನಾಗಿದ್ದ ಬಾಡಿರ್ತಕ್ಕಂತಹ ಮರ, ಒಣಗೋಗಿದ ರೀತಿಯಲ್ಲಿ ಕಾಣ್ತಾ ಇರತಕ್ಕಂತಹ ಮರ ಈಗೇನಾಗುತ್ತೆ ಅಂದ್ರೆ ಯುಗಾದಿಯ ಸಂದರ್ಭದಲ್ಲಿ ಚಿಗುರುತ್ತೆ. ಹಾಗೆ ಹೂಗಳು ಅರಳುತ್ತವೆ, ಮಳೆ ಹನಿಗಳು ತುಂತುರಾಗಿ ಆ ಮರದ ಎಲೆಗಳ ಮೇಲೆ ಬಿದ್ದಿದಾಗ ಮಂಜಿನ ವಾತಾವರಣ, ಹಾಗೆ ಮುತ್ತಿಟ್ಟಂತ ವಾತಾವರಣ, ಹೇಗೆ ಶ್ವೇತ ಮುತ್ತನ್ನ ನಾವು ಒಂದು ಎಲೆಯ ಮೇಲೆ ಒಂದು ಗಿಡದ ಮೇಲೆ ನಾವು ಇಟ್ಟಾಗ ಹೇಗೆ ಅದು ತುಂಬಾ ಚೆನ್ನಾಗಿ ಕಾಣುತ್ತೋ, ಆ ಪ್ರಕಾರವಾಗಿ ನಿಸರ್ಗವೇ ಕೂಡ ಆ ಮುತ್ತಿಟ್ಟಿರ್ತಕ್ಕಂತಹ ವಾತಾವರಣವನ್ನ ನೀವು ಕಾಣ್ತಾ ಇರೋದನ್ನ ನೀವು ಕಾಣ್ತಾ ಇರೋ. ಅದರಲ್ಲಿ ಕೂಡ ಪಕ್ಷಿಗಳಲ್ಲಿ ನವಿಲು
ಹೇಗೆ ವಿಶೇಷತೆಯನ್ನು ಹೊಂದಿದೆಯೋ ಹಾಗೆ ಕೂಡ ಪ್ರಾಣಿಗಳಲ್ಲಿ ಮನುಷ್ಯ ಪ್ರಾಣಿ ವಿಶೇಷ ಅನ್ನಿಸ್ಕೊಳ್ತಾರೆ. ಅದೇ ಪ್ರಕಾರವಾಗಿ ಋತುಗಳಲ್ಲಿ ವಸಂತ ಋತು ತುಂಬಾ ವಿಶೇಷ ಅಂತ ಕರೆಸ್ಕೊಳ್ಳುತ್ತೆ. ಯಾಕೆ ಅಂದ್ರೆ ನಾವು ಈಗಲೇ ಕೂಡ ಮುಂಚೆ ಹೇಳಿದ ಹಾಗೆ ಬದಲಾವಣೆಯನ್ನ ಈ ಋತುವಿನಲ್ಲಿ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಈ ಯುಗಾದಿ ವಿಶೇಷ ಅಂತ ಹೇಳುವುದ್ರೆ ಈ ಧಾರ್ಮಿಕವಾಗಿ ಯುಗಾದಿಗೆ ತುಂಬಾ ಹಿನ್ನೆಲೆಯನ್ನ ನಾವು ಕಾಣ್ತಾ ಇದ್ದೇವೆ. ಮೊಟ್ಟ ಮೊದಲನೆಯದಾಗಿ ನಾವು ಹೇಳಬೇಕಂದ್ರೆ ಬ್ರಹ್ಮ ತನ್ನ ಬ್ರಹ್ಮಾಂಡದ ಸೃಷ್ಟಿ ಕಾರ್ಯವನ್ನ ಮಾಡಿರ್ತಕ್ಕಂತಹ ದಿನ ಇದು ಅಂತ ಹೇಳ್ತೇವೆ. ಯಾಕೆ ಈ ದಿನ ನಾವು ಪಂಚಾಂಗವನ್ನ ಶ್ರವಣ ಮಾಡ್ತೇವೆ ಅಂದ್ರೆ ಮೊಟ್ಟ ಮೊದಲನೆಯದಾಗಿ ಬ್ರಹ್ಮ ಈ ದಿನ ಸೃಷ್ಟಿ ಕಾರ್ಯವನ್ನ ಮಾಡಿ ತದನಂತರದಲ್ಲಿ ಋತುಗಳನ್ನ ಮಾಸಗಳನ್ನ ಅದೇ ರೀತಿಯಾಗಿ ಪಕ್ಷಗಳನ್ನ ಇವನ್ನೆಲ್ಲವನ್ನ ಸೃಷ್ಟಿ ಮಾಡಿದ. ಆ ಪ್ರಕಾರವಾಗಿ ನಾವು ಪಂಚಾಂಗದ ಶ್ರವಣವನ್ನ ನಾವು ಮಾಡ್ತೇವೆ. ಪಂಚಾಂಗ ಅಂತ ಏನು ಅಂತ ಕೇಳಿದ್ರೆ ಹೆಸರೇ ಹೇಳುತ್ತೇನೆ ಬಿಡಿಸಿ ಬಂದ್ರೆ ಪಂಚ ಅಂಗಗಳು ಯಾವುದು? ಪಂಚ ಅಂಗಗಳು ಅಂದ್ರೆ ತಿಥಿ ವಾರ ನಕ್ಷತ್ರ ಯೋಗ ಕರ್ಣ ಇವುಗಳನ್ನೇ ನಾವು ಪಂಚ ಅಂಗಗಳು ಅಂತ ಹೇಳಿ ನಾವು ಕರೀತಾ ಇದ್ದೇವೆ. ಹಾಗಾಗಿ ಈ ಪಂಚಾಂಗ ಶ್ರವಣವು ಕೂಡ ಈ ದಿನ ತುಂಬಾ ವಿಶೇಷ ಅನ್ನಿಸ್ಕೊಡುತ್ತೆ. ಯಾರು ಪಂಚಾಂಗ ಶ್ರವಣವನ್ನ ಮಾಡ್ತಾರೋ ಅವರ ಆಯಸ್ಸು ಕೂಡ ವೃದ್ಧಿಯಾಗುತ್ತೆ ಅಂತಕ್ಕಂಥದ್ದು ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂತಹ ಒಂದು ಮಾತು. ಇನ್ನು ಗುರುಗಳೇ, ಹಬ್ಬ ಅಂತ ಬಂದಾಗ ಪ್ರತಿ ಹಬ್ಬವೂ ಅದರದೇ ಆದಂತ ರೀತಿ ರಿವಾಜ್ಗಳನ್ನ ಹೊಂದಿರುತ್ತೆ. ಈ ಯುಗಾದಿ ಹಬ್ಬ ಅದು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನ ಧರ್ಮದ ರೀತಿಯಲ್ಲಿ ಹೇಳ್ತೀರಾ? ಧರ್ಮದ ರೀತಿಯಲ್ಲಿ ನಾವು ಹೇಳಬೇಕಾದ್ರೆ ನಮ್ಮ ಯುಗ ಪ್ರತಿಯೊಂದು ಹಬ್ಬದಲ್ಲೂ ತುಂಬಾ ಸಂಭ್ರಮಿಸುವವರು ಯಾರು ಅಂದ್ರೆ ಮಾತೆಯರು. ನೀವು ನಮ್ಮ ಗಂಡು ಮಕ್ಕಳ ಹಬ್ಬಗಳಲ್ಲಿ ಯಾವುದೇ ಸಂಭ್ರಮವನ್ನ ಕಿಂಚಿತ್ತು ಕಾಣಬಹುದು ಬಿಟ್ರೆ ಅತಿ ಹೆಚ್ಚಿನ ರೀತಿಯಲ್ಲಿ ಸಂಭ್ರಮವನ್ನ ಮಾಡ್ತಕ್ಕಂಥವ್ರು ಹೆಣ್ಣು ಮಕ್ಕಳು. ಯಾವಾಗ ಪೂರ್ವ ಸಿದ್ಧತೆಯನ್ನ ಹಬ್ಬ ಇನ್ನೂ ಒಂದು ತಿಂಗಳಿದೆ ಇರ್ಬೇಕಾದ್ರೆ ಪೂರ್ವ ಸಿದ್ಧತೆಯನ್ನ ಹಬ್ಬಗಳಿಗೆ ಮಾಡ್ಕೊಂಡಿರ್ತಾರೆ. ಮನೆಯನ್ನ ಗೃಹಗಳನ್ನ ಸ್ವಚ್ಛತೆ ಮಾಡ್ಕೊಳ್ಳೋದಾಗಿರ್ಬೋದು, ಹೊಸ ಉಡುಗೆಗಳನ್ನ ತೆಗೆದುಕೊಂಡು ಬರತಕ್ಕಂಥದ್ದಾಗಿರ್ಬೋದು, ಆಭರಣಗಳನ್ನ ಖರೀದಿ ಮಾಡ್ತಕ್ಕಂಥದ್ದಾಗಿರ್ಬೋದು, ಅದು ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಾದ್ರೆ ಇನ್ನು ನಂತರದಲ್ಲಿ ಹಬ್ಬದ ದಿನ ಏನು ಮಾಡ್ತಾರೆ ಅಂದ್ರೆ ಬೆಳಗ್ಗೆ ಬೇಗನೆ ಎದ್ದು ಮನೆಯ ಮುಂದೆ ಸಗಣಿಯನ್ನ ಸಾರಿಸಿ, ಹಿಂದೆ ಎಲ್ಲ ಇತ್ತು ಆ ಸಂಪ್ರದಾಯ, ಮನೆ ಮುಂದೆ ಸಗಣಿಯನ್ನ ಸಾರಿಸಿ ರಂಗೋಲಿಯನ್ನ ಹಾಕ್ತಕ್ಕಂಥದ್ದು. ಈಗ ಅದು ಎಲ್ಲ ಹೋಗಿದೆ, ಆದ್ರೂ ಕೂಡ ರಂಗೋಲಿ ಹಾಕ್ತಕ್ಕಂಥದ್ದು ಒಂದು ಕೂಡ ಉಳ್ಕೊಂಡಿದೆ. ಅದು ನಮ್ಮ ಅದೃಷ್ಟ ಅಂತ ಸಂದರ್ಭದಲ್ಲಿ ಹೇಳ್ಬೇಕಾಗಿ ಬರುತ್ತೆ. ಎಲ್ಲ ಕಾಂಕ್ರೀಟ್ ಕಾಡಿನಲ್ಲಿ ರಂಗೋಲಿ ಹಾಕೊಳ್ಳೋದು ಒಂದು ಸಂಪ್ರದಾಯ ಉಳ್ಕೊಂಡಿದೆ ಅಂತಕ್ಕಂಥದ್ದು. ಆ ರಂಗೋಲಿಯನ್ನ ಹಾಕಿ ನಂತರದಲ್ಲಿ ಸ್ನಾನವನ್ನ ಮಾಡ್ತಕ್ಕಂಥದ್ದು, ಎಣ್ಣೆ ಹಚ್ಚಿಕೊಂಡು ಅಭ್ಯಂಗ ಸ್ನಾನ ಅಂತ ಹೇಳಿ ನಾವು ಕರಿತೇವೆ. ಅಭ್ಯಂಗ ಸ್ನಾನವನ್ನ ಮಾಡ್ಬೇಕಾದ್ರೆ ಆ ನೀರಿಗೆ ಬೇವಿನ ಎಲೆಯನ್ನ ಹಾಕ್ತಾರೆ. ಆ ಬೇವಿನ ಎಲೆ ಕುದಿಯೋ ನೀರಿಗೆ ಬೇವಿನ ಎಲೆಯನ್ನ ಹಾಕಿ ಅಭ್ಯಂಗ ಸ್ನಾನವನ್ನ ಮಾಡ್ತಾರೆ. ಇದರಲ್ಲಿ ಕೂಡ ವೈಜ್ಞಾನಿಕ ಕಾರಣ ಇದೆ. ನೀವು ಏನು ಅಂತ ಕೇಳಿದ್ರೆ ಈಗ ಬೇಸಿಗೆಯ ಸಂದರ್ಭದಲ್ಲಿ ಮನುಷ್ಯನಿಗೆ ತುಂಬಾ ಬೆವರು ಬರ್ತಕ್ಕಂಥದ್ದು ಸಾಮಾನ್ಯ ಸಂಗತಿ. ಆ ಬೆವರಿನಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಚರ್ಮ ಕಾಯಿಲೆಗಳು ಬರ್ತವೆ. ಆ ಪ್ರಕಾರವಾಗಿ ನಮ್ಮ ಹಿರಿಯರು ಕಂಡುಕೊಂಡಿರ್ತಕ್ಕಂತಹ ಚರ್ಮ ಕಾಯಿಲೆಗಳಿಗೆ ಅತಿ ಶ್ರೇಷ್ಠವಾಗಿರ್ತಕ್ಕಂತಹ ಔಷಧಿ ಯಾವುದು ಅಂತಂದ್ರೆ ಅದು ಬೇವಿನ ಸೊಪ್ಪು. ಆ ಬೇವಿನ ಸೊಪ್ಪು ಬಿಸಿ ನೀರಲ್ಲಿ ಚೆನ್ನಾಗಿ ಕುದ್ರೆ ಏನಾಗುತ್ತೆ ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ. ಔಷಧಿ ಗುಣಗಳನ್ನ ಆ ನೀರಿಗೆ ಬಿಟ್ಕೊಂಡಾಗ ಅದನ್ನ ನಾವು ಸ್ನಾನವನ್ನು ಮಾಡಿದ್ರೆ ತಕ್ಕ ಮಟ್ಟಿನ ಚರ್ಮ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತವೆ ಅಂತಕ್ಕಂಥದ್ದು ನಮ್ಮ ಹಿರಿಯರ ಮಾತು. ಯಾವುದು ಕೂಡ ಹಿರಿಯರನ್ನ ರೂಢಿಸಿಕೊಂಡು ಬಂದಿರತಕ್ಕಂತಹ ಯಾವುದೇ ಸಂಪ್ರದಾಯಗಳನ್ನ ಅವೈಜ್ಞಾನಿಕ ಅಂತ ನಾವು ಹೇಳೋದಕ್ಕೆ ಬರೋದಿಲ್ಲ. ಅದರಲ್ಲಿ ಯಾವುದೇ ರೀತಿಯ ಒಂದು ವೈಜ್ಞಾನಿಕ ಕಾರಣ ಇದ್ದೇ ಇರುತ್ತೆ. ಅದನ್ನ ತಿಳ್ಕೊಳ್ತಕ್ಕಂತಹ ಪ್ರಯತ್ನವನ್ನ ನಾವು ಮಾಡಬೇಕು. ಆ ನಿಟ್ಟಿನಲ್ಲಿ ಯುಗಾದಿಯ ದಿನದಂದು ಈ ಮಾಡ್ತಕ್ಕಂತಹ ಈ ಬಿಸಿ ನೀರಿನ ಸ್ನಾನ, ಅದರಲ್ಲಿ ಬೇವಿನ ಸೊಪ್ಪು ಹಾಕಿ ಮಾಡ್ತಕ್ಕಂಥ ಸ್ನಾನದ್ದು ವೈಜ್ಞಾನಿಕ ಕಾರಣ ಇದಾದ್ರೆ, ಇನ್ನು ನಂತರದಲ್ಲಿ ಈ ದಿನ ಬೇವು ಬೆಲ್ಲವನ್ನ ತಿಂತಕ್ಕಂಥದ್ದು ಹಂಚತಕ್ಕಂಥದ್ದು ಒಂದು ಕಡೆ ಇದೆ. ನೀವು ನೋಡಿರ್ಬೋದು ಬೇವು ಬೆಲ್ಲವನ್ನ ನೀವು ಗ್ರಾಮೀಣ ಪ್ರದೇಶಗಳಲ್ಲಿ ಹೋದ್ರೆ ಸಣ್ಣ ಸಣ್ಣ ಮಕ್ಕಳು ಅವರು ಅಲಂಕಾರಗೊಂಡು ಮನೆ ಮನೆಗಳಲ್ಲಿ ಬೀದಿ ಬೀದಿಗಳಲ್ಲಿ ಬೇವು ಬೆಲ್ಲವನ್ನ ಹಂಚಿಕೊಂಡು ಬರ್ತಕ್ಕಂಥದ್ದನ್ನ ನೀವು ಕಾಣ್ತಾ ಇದ್ದೀರಿ. ಅದು ಏನು ಅಂದ್ರೆ ಸಾಮರಸ್ಯವನ್ನ ಒಂದು ಕಡೆಯಿಂದ ಮೂಡಿಸಿದ್ರು ಕೂಡ ಒಂದು ಈ ಹಬ್ಬ, ನಂತರದಲ್ಲಿ ವೈಜ್ಞಾನಿಕವಾಗಿ ಬೇವು ಬೆಲ್ಲ ಅಂತಕ್ಕಂಥದ್ದು ಸುಖ ಮತ್ತೆ ದುಃಖವನ್ನ ಸೂಚಿಸುತ್ತೆ. ಸುಖ ಮತ್ತೆ ದುಃಖಗಳು ಏನು ಅಂತ ಹೇಳಿದ್ರೆ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ನಾವು ಹೇಳ್ತೀವಿ. ಸುಖ ಬಿಟ್ಟು ದುಃಖ ಇರೋದಿಲ್ಲ, ದುಃಖ ಬಿಟ್ಟು ಸುಖ ಇರೋದಿಲ್ಲ. ಮನುಷ್ಯನಿಗೆ ಯಾವಾಗ್ಲೂ ಸುಖ ಇದ್ರೆ ಅವನ ಅದ್ರಲ್ಲಿ ಏನನ್ನೂ ಕಂಡುಕೊಳ್ಳೋದಿಕ್ಕೆ ಸಾಧ್ಯ ಆಗೋದಿಲ್ಲ, ಕಷ್ಟದ ಅರಿವು ಅವನಿಗೆ ಆಗೋದಿಲ್ಲ, ಯಾವುದರ ಬೆಲೆ ಕೂಡ ಅವನಿಗೆ ತಿಳಿಯೋದಿಲ್ಲ. ನೀವು ಹೇಳೋದನ್ನ ಕೇಳಿರಬಹುದು, ತುಂಬಾ ಕಷ್ಟಪಟ್ಟು ಮೇಲ್ ಬಂದಿದ್ದಾನೆ ಅಂತ ಹೇಳಿ. ಆಮೇಲೆ ಕಷ್ಟಪಟ್ಟು ಮೇಲ್ ಬಂದವರು ಒಂದೊಂದು ರೂಪಾಯಿ ಬಗ್ಗೆನೂ ಕೂಡ ಅವರಲ್ಲಿ ಅದರ ಮೌಲ್ಯ ಕೂಡ ತಿಳಿದಿರುತ್ತೆ. ಅದೇ ಪ್ರಕಾರವಾಗಿ ಪ್ರತಿ ಸುಖವನ್ನೇ ಅನುಭವಿಸ್ತಾ ಹೋಗ್ತಾ ಇದ್ರೆ ಅವನು ಯಾವುದೇ ರೀತಿಯಾಗಿರ್ತಕ್ಕಂತಹ ಅವನಿಗೆ ದುಃಖದ ಕಷ್ಟದ ಮೌಲ್ಯ ಕೂಡ ಗೊತ್ತಾಗೋದಿಲ್ಲ. ನಂತರದಲ್ಲಿ ಕಷ್ಟವನ್ನೇ ಅನುಭವಿಸ್ತಾ ಬಂದ್ರೆ ಮನುಷ್ಯ ಸುಖವನ್ನ ಕಾಣುವುದು ಯಾವಾಗ ಅಂತ, ಇನ್ನು ಇದು ಮಾತನ್ನ ನೀವು ಹಲವಾರು ಕೇಳಿರ್ತೀರಿ. ಹುಟ್ಟದಾಗಿಂದ ನಾನು ಬರೀ ನಾನು ಹುಟ್ಟದಾಗಿಂದನು ಕಷ್ಟಪಟ್ಟೇ ಬಂದಿದ್ದೀನಿ, ಇಲ್ಲಿವರೆಗೂ ಕಷ್ಟಪಟ್ಟೇ ಬಂದಿದ್ದೀನಿ ಅಂತ ಹೇಳ್ತಾ ಇರೋದನ್ನ ನೋಡ್ತೀರಿ. ಆ ಪ್ರಕಾರವಾಗಿ ಸುಖ ಮತ್ತೆ ದುಃಖಗಳು ನಾವು ಮುಂಚೆನೆ ಹೇಳಿದಾಗೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ.
ಅದನ್ನ ನಾವು ಸಮಭಾಗವಾಗಿ ಎಷ್ಟು ನಾವು ಸುಖವನ್ನ ಎಷ್ಟು ಆದರದಿಂದ ನಾವು ಸ್ವಾಗತಿಸುತ್ತೇವೋ ಅದೇ ಪ್ರಕಾರವಾಗಿ ನಾವು ದುಃಖವನ್ನು ಕೂಡ ಅಷ್ಟೇ ಆದರದಿಂದ ಸ್ವಾಗತಿಸಬೇಕಾಗುತ್ತೆ ಅದನ್ನ ನಮ್ಮ ಹಿರಿಯರು ಈ ಬೇವು ಬೆಲ್ಲವನ್ನ ತಿಳಿಸೋದ್ರ ಮುಖಾಂತರ ಅದನ್ನ ಆಚರಣೆ ತರೋದ್ರ ಮುಖಾಂತರವಾಗಿ ಅದರ ಒಂದು ವಿಶೇಷತೆಯನ್ನ ತಂದು ಕೊಟ್ಟಿದ್ದಾರೆ ಇದರಲ್ಲೂ ಕೂಡ ವೈಜ್ಞಾನಿಕತೆಯನ್ನ ಏನು ತಂದು ಕೊಟ್ಟಿದೆ ಅಂದ್ರೆ ಬೆಲ್ಲವನ್ನ ನೀವು ತಿಂದ ತಕ್ಷಣ ಹೊಟ್ಟೆಯಲ್ಲಿ ಒಂದ್ ಸ್ವಲ್ಪ ಉರಿ ಅನುಭವ ಉಷ್ಣದ ಅನುಭವ ಆಗುತ್ತೆ ನಿಮಗೆ ನಂತರದಲ್ಲಿ ಬೇವಿನ ಎಲೆಯನ್ನ ತಿಂದಿದ್ರೆ ಆ ಉರಿಯ ಶಮನ ಕೂಡ ಆಗುತ್ತೆ ಹಾಗಾಗಿ ನಮ್ಮ ಹಿರಿಯರು ಮಾಡಿರ್ತಕ್ಕಂತಹ ವೈಜ್ಞಾನಿಕ ವಿಚಾರದಲ್ಲಿ ಇದು ಕೂಡ ಒಂದು ಅಂತಕ್ಕಂಥದ್ದನ್ನ ನಿಮಗೆ ತಿಳಿಸೋದಕ್ಕೆ ಇಷ್ಟಪಡ್ತೇವೆ ನಂತರದಲ್ಲಿ ಈ ಬೇವು ಬೆಲ್ಲವನ್ನ ಮಾಡ್ತಕ್ಕಂಥದ್ದು ಹಲವಾರು ಭಾಗಗಳಲ್ಲಿ ಹಲವಾರು ರೀತಿಯ ವಿಶೇಷವಾಗಿ ಮಾಡ್ತಾರೆ ನಾ ಮುಂಚೆನೆ ಹೇಳಿದಾಗೆ ವಿವಿಧತೆಯಲ್ಲಿ ಏಕತೆಯನ್ನ ಕಂಡುಕೊಂಡಿರ್ತಕ್ಕಂಥ ಹೆಸರು ಒಂದೇ ಬೇವು ಬೆಲ್ಲ ಆದ್ರೆ ಮಾಡ್ತಕ್ಕಂತಹ ವಿಧಾನ ಏನಿದೆ ಬೇರೆ ಬೇರೆ ನೀವು ಒಂದು ಭಾಗಗಳಲ್ಲಿ ಹೋದ್ರೆ ಬೇವಿನ ಸೊಪ್ಪು ಮತ್ತೆ ಬೆಲ್ಲವನ್ನ ಮಿಶ್ರಣ ಮಾಡಿ ಅದನ್ನದಕ್ಕೆ ನೀರ್ ಹಾಕಿ ಆ ತೀರ್ಥದ ಪಾನೀಯ ಮುಖಾಂತರವಾಗಿ ಬೇವು ಬೆಲ್ಲ ಅಂತ ಒಂದು ಭಾಗದವರು ಕುಡಿತಾರೆ ನಿಮಗೆ ಗೊತ್ತಿರಬಹುದು ನಂತರದಲ್ಲಿ ಇನ್ನೊಂದು ಭಾಗದಲ್ಲಿ ಹೋದ್ರೆ ಬೇವಿನ ಎಲೆ ಹಾಗೂ ಬೆಲ್ಲದ ಏನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ತುಂಡುಗಳನ್ನಾಗಿ ಮಾಡಿ ಅವನ್ನ ಹಂಚತಕ್ಕಂಥದ್ದು ಬೇವು ಬೆಲ್ಲ ಅಂತಕ್ಕಂಥದ್ದು ಒಂದು ಕಡೆ ಸಂಪ್ರದಾಯ ನಂತರದಲ್ಲಿ ಇನ್ನೊಂದು ಕಡೆ ಸಂಪ್ರದಾಯ ನೀವು ನೋಡಬಹುದು ಉತ್ತರ ಕರ್ನಾಟಕ ಭಾಗದಲ್ಲಿ ಬಹುತೇಕ ಬರುತ್ತೆ ಇದು ಕಡಲೆ ಒಂದು ಹುರಿಗಡಲೆಯ ಬೇಳೆಯ ಜೊತೆಗೆ ಆ ಸಕ್ಕರೆಯನ್ನ ಮಿಶ್ರಣ ಮಾಡಿ ಹೆಸರಿಗೆ ಬೇವು ಬೆಲ್ಲ ಹೆಚ್ಚಾಗಿ ಸಕ್ಕರೆಯನ್ನ ಮಿಶ್ರಣ ಮಾಡ್ತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ ಅದರಲ್ಲಿ ಬೇವಿನ ಎಲೆಗಳನ್ನ ಇಲ್ಲ ಬೇವಿನ ಹೂವನ್ನ ಹಾಕಿ ಆ ಬೇವು ಬೆಲ್ಲವನ್ನ ಮಾಡ್ತಕ್ಕಂಥದ್ದು ನೋಡಿ ಮನುಷ್ಯ ಎಷ್ಟು ಸ್ವಾರ್ಥಿಯಾಗಿದ್ದಾನೆ ಅಂದ್ರೆ ಅಲ್ಲೂ ಕೂಡ ಸಕ್ಕರೆ ಸಿಹಿ ಅಂಶ ಜಾಸ್ತಿ ಇರಲಿ ಅಂತ ಬಯಸ್ತಾನೆ ಎಲ್ಲೂ ಕೂಡ ಯಾರ ಮನೆಯಲ್ಲೂ ಕೂಡ ಬೇವಿನ ಸೊಪ್ಪನ್ನ ಜಾಸ್ತಿ ಹಾಕಿ ಬೇವು ಬೆಲ್ಲ ಮಾಡೋದಿಲ್ಲ ಕಷ್ಟ ಕಡಿಮೆನೆ ಇರ್ಲಿ ಸುಖ ಜಾಸ್ತಿ ಇರ್ಲಿ ಎಂತಕ್ಕಂಥದ್ದು ಮನುಷ್ಯನ ಈ ಆಚರಣೆಯಿಂದ ಬೇವು ಬೆಲ್ಲ ಮಾಡ್ತಕ್ಕಂತಹ ಒಂದು ರೀತಿಯಿಂದ ನಾವು ಕಂಡ್ಕೋಬೇಕಾಗಿದೆ ಕೇಳಿದ್ರಲ್ಲ ವೀಕ್ಷಕರೇ ನಿಜವಾಗ್ಲೂ ನಾವು ಈ ಯುಗಾದಿ ಹಬ್ಬವನ್ನ ಆಚರಣೆ ಮಾಡುವಂತ ಹಿನ್ನೆಲೆ ಹಾಗೆ ನಮ್ಮ ಹಿರಿಯರು ಅದಕ್ಕೆ ಮಾಡಿದಂತ ವೈಜ್ಞಾನಿಕ ಕಾರಣಗಳು ಏನು ನಾವು ಮೊದಲಿಗೆ ಎಣ್ಣೆ ಸ್ನಾನವನ್ನ ಮಾಡ್ತೀವಿ ಇದರಿಂದ ಶುರುವಾದ್ರೆ ಮನೆ ಮುಂದೆ ನಾವು ಹಾಕುವಂತ ರಂಗೋಲಿಯಿಂದ ಪ್ರತಿ ಒಂದಕ್ಕೂ ಅದರದೇ ಆದಂತ ವೈಜ್ಞಾನಿಕ ಕಾರಣಗಳ ಜೊತೆಗೆ ನಮ್ಮ ಧರ್ಮದ ಒಂದು ಕಾರಣಗಳು ಕೂಡ ಇದೆ ಹಾಗೆ ಯುಗಾದಿಯನ್ನ ಆಚರಣೆ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಈಗ ಗೊತ್ತಾಗಿದೆ ಯಾಕೆ ಬೇವು ಬೆಲ್ಲವನ್ನ ನಾವು ತಿನ್ಬೇಕು ಹಾಗೆ ಮನೆಯಲ್ಲಿ ಯಾಕೆ ಎಣ್ಣೆ ಸ್ನಾನವನ್ನ ಅಂದಿನ ದಿನ ಮಾಡಬೇಕು ಅನ್ನುವಂಥದ್ದು ಇವೆಲ್ಲವನ್ನು ತಿಳ್ಕೊತಾ ಮತ್ತಷ್ಟು ವಿಚಾರಗಳನ್ನ ಗುರುಗಳ ಹತ್ರ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಕಾರ್ಯಕ್ರಮದಲ್ಲಿ ಸಣ್ಣ ವಿರಾಮ ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಹಾಗೆ ಇದು ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮ ನಮ್ಮ ಜೊತೆ ಶ್ರೀ ಸದಾನಂದ ಶಿವಾಚಾರ್ಯ ಗುರುಗಳಿದ್ದಾರೆ ಸಾಕಷ್ಟು ವಿಚಾರಗಳನ್ನ ಇವತ್ತು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಇನ್ನ ಗುರುಗಳೇ ನಾವು ಯುಗಾದಿ ಹಬ್ಬದಿಂದ ಏನೇನ್ ಮಾಡಬೇಕು ಅದಕ್ಕೆ ಇರುವಂತ ವೈಜ್ಞಾನಿಕ ಕಾರಣಗಳನ್ನ ತಿಳ್ಕೊಂಡ್ವಿ ಈ ಯುಗಾದಿ ಹಬ್ಬದ ಆಚರಣೆಯ ಬಗ್ಗೆ ನಮಗೆ ಒಂದಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀರಾ ಈಗ ಯುಗಾದಿ ಅಂದ ತಕ್ಷಣ ನಾವು ಚಂದ್ರಮಾನ ಯುಗಾದಿ ಅಥವಾ ಚಂದ್ರನನ್ನ ಅಂದಿನ ದಿನ ಅಥವಾ ಮರುದಿನ ನೋಡುವಂತದ್ದು ಈಗೆಲ್ಲ ಇದೆ ಯಾಕೆ ಈ ಒಂದು ಸಂಪ್ರದಾಯ ಇದೆ ಗುರುಗಳೇ ಪೂರ್ವದಲ್ಲಿ ಹೇಳಿದ ಹಾಗೆ ಸಂಸ್ಕೃತಿ ತನ್ನದೇ ಆಗಿರತಕ್ಕಂತಹ ವೈಜ್ಞಾನಿಕ ಕಾರಣವನ್ನ ಹೊಂದಿದೆ ನೀವು ಯುಗಾದಿಯಲ್ಲಿ ಎರಡು ರೀತಿಯ ಯುಗಾದಿಯನ್ನ ನೀವು ಕಾಣ್ತಾ ಇದ್ದೀರಿ ಚಂದ್ರಮಾನ ಯುಗಾದಿ ಹಾಗೆ ಸೌರಮಾನ ಯುಗಾದಿ ಹೆಸರೇ ಸೂಚಿಸ್ತಾ ಇರೋ ಹಾಗೆ ಚಂದ್ರಮಾನ ಅಂದ್ರೆ ಚಂದ್ರನ ಚಲನೆಯನ್ನ ಆಧರಿಸಿ ಮಾಡ್ತಕ್ಕಂತಹ ಯುಗಾದಿ ಅದಕ್ಕೆ ಚಂದ್ರಮಾನ ಯುಗಾದಿ ಅಂತಕ್ಕಂಥದ್ದು ಅದೇ ರೀತಿಯಾಗಿ ಸೂರ್ಯನ ಚಲನೆಯನ್ನ ಆಧರಿಸಿ ಏನು ಯುಗಾದಿಯನ್ನ ಆಚರಣೆಯನ್ನ ಮಾಡ್ತೀವಿ ಅದಕ್ಕೆ ನಾವು ಶೌರಮಾನ ಯುಗಾದಿ ಅಂತ ಹೇಳಿ ಕರೀತೀವಿ ಈಗ ಚಾಂದ್ರಮಾನ ಯುಗಾದಿ ಚೈತ್ರ ಮಾಸದಲ್ಲಿ ಬಂದ್ರೆ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಇವುಗಳನ್ನ ನಾವು ಮಾಸಗಳನ್ನಾಗಿ ಪರಿಗಣನೆ ಮಾಡ್ತೀವಿ ಚಾಂದ್ರಮಾನ ಯುಗಾದಿಯಲ್ಲಿ ಅದೇ ಪ್ರಕಾರವಾಗಿ ಸೌರಮಾನ ಯುಗಾದಿಯಲ್ಲಿ ಯಾವುಗಳನ್ನ ನಾವು ಮಾಸಗಳನ್ನಾಗಿ ಪರಿಗಣನೆ ಮಾಡ್ತಾರೆ ಅವನ್ನ ಆಚರಣೆ ಮಾಡ್ತಕ್ಕಂಥವ್ರು ಅಂದ್ರೆ ಮೇಷ ವೃಷಭ ಮಿಥುನ ಏನು ರಾಶಿಗಳಿದ್ದಾವೆ ಆ ರಾಶಿಗಳ ಹೆಸರನ್ನೇ ಕೂಡ ಅವರು ಮಾಸಗಳು ಎಂಬತಕ್ಕಂಥದ್ದಾಗಿ ಅವರು ಆಚರಣೆಯಲ್ಲಿ ರೂಢಿಗೆ ತಂದಿರ್ತಕ್ಕಂಥದ್ದು ಇನ್ನೊಂದು ವಿಚಾರ ಏನು ಅಂದ್ರೆ ಈ ಮಾಸದಲ್ಲಿ ನಾವು ನವರಾತ್ರಿ ಆಚರಣೆಯನ್ನು ಕೂಡ ಮಾಡ್ತಕ್ಕಂತಹ ಮಾಸ ಇದು ಯಾರಿಗೂ ಕೂಡ ಬಹುತೇಕ ಗೊತ್ತೇ ಇಲ್ಲದೆ ಇರತಕ್ಕಂತ ಅಂಶ ಇದು ಯಾಕಂದ್ರೆ ನವರಾತ್ರಿಯಲ್ಲಿ ಎರಡು ನವರಾತ್ರಿ ತುಂಬಾ ವೈಶಿಷ್ಟ್ಯತೆಯನ್ನ
ಹೊಂದಿದ್ದೇವೆ. ಅದರಲ್ಲೂ 5 ನವರಾತ್ರಿಗಳು ನಮ್ಮ ಭಾರತೀಯ ಸಂಸ್ಕೃತಿ ಹೇಳಿದ್ರು ಕೂಡ ಈಗ ಆಚರಣೆಯಲ್ಲಿ ಇರತಕ್ಕಂತದ್ದು 2 ನವರಾತ್ರಿ, ಅದರಲ್ಲಿ ಮೊದಲನೇ ನವರಾತ್ರಿ ಶರನ್ ನವರಾತ್ರಿ ಅಂತ ಹೇಳಿ ಕರೀತೀವಿ. ದ ಅಶ್ವಯುಜ ಮಾಸದಲ್ಲಿ ಬರ್ತಕ್ಕಂಥದ್ದು. ಅದನ್ನು ಯಾಕೆ ಶರನ್ ನವರಾತ್ರಿ ಅಂತ ನಾವು ಕರಿತೀವಿ ಅಂದರೆ ಶರದ್ ಋತುವಿನಲ್ಲಿ ಬರ್ತಕ್ಕ ಇರೋ ಕಾರಣ ಅದನ್ನು ನಾವು ಶರನ್ ನವರಾತ್ರಿ ಅಂತ ಹೇಳಿ ಕರಿತೀವಿ. ಈಗ ಬರ್ತಾ ಇರತಕ್ಕಂತಹ ನವರಾತ್ರಿಗೆ ವಸಂತ ನವರಾತ್ರಿ ಅಥವಾ ಚೈತ್ರ ನವರಾತ್ರಿ ಅಂತಕ್ಕಂಥದ್ದಾಗಿ ಕರಿತೀವಿ. ಯಾಕೆ ಅಂದರೆ ಹೆಸರೇ ಸೂಚಿಸ್ತಾ ಇರುವ ಹಾಗೆ ಚೈತ್ರ ಮಾಸದಲ್ಲಿ ನವರಾತ್ರಿ ಬರ್ತಕ್ಕಂಥದ್ದು, ಅದೇ ಪ್ರಕಾರವಾಗಿ ವಸಂತ ಋತುವಿನಲ್ಲಿ ನವರಾತ್ರಿ ಬರ್ತಾ ಇರೋದ್ರಿಂದ ಅದನ್ನು ವಸಂತ ನವರಾತ್ರಿ ಇಲ್ಲ ಚೈತ್ರ ನವರಾತ್ರಿ ಅಂತಕ್ಕಂಥದ್ದಾಗಿ ಕರೆದು ಇದು ಕೂಡ ಆ ದೇವಿಯ ಆಚರಣೆಯನ್ನು ಮಾಡ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇರೋದು. ಇನ್ನು ಗುರುಗಳೇ, ನಿಮ್ಮ ಬಗ್ಗೆ ತಿಳಿದ ಹಾಗೆ ನಿಮ್ಗೆ ಕಳೆದ ವರ್ಷ ಅಷ್ಟೇ ಪಟ್ಟಾಭಿಷೇಕ ಆಗಿದೆ, ಹಾಗೆ ನೀವು ಹಿರಿಯರನ್ನ ಪಾಲಿಸ್ಕೊಳ್ತಾ ಹಿರಿಯ ಗುರುಗಳ ಏನು ಆಚರಣೆ ವಿಚರಣೆಗಳನ್ನ ಮಾಡ್ಕೊಂಡು ಬಂದ್ರೆ ಅದನ್ನ ಪಾಲಿಸ್ತಾ ಇದ್ದೀರಾ. ಈ ಚಿಕ್ಕ ವಯಸ್ಸಿನಲ್ಲಿ ಗುರುಗಳಾಗಿ ಇವತ್ತಿನ ಯುವ ಪೀಳಿಗೆಗಳು ಎಷ್ಟೋ ಬಾರಿ ನಾವು ಹಬ್ಬ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಇರುವಂತ ಜನಗಳು ಇವತ್ತಿನ ಯುವ ಪೀಳಿಗೆಗಳಿದ್ದಾರೆ, ಏನ್ ಹೇಳ್ತೀರಾ ಅವರಿಗೆ? ಈಗ ನೀವು ನೋಡ್ತಾ ಇರೋ ಹಾಗೆ ಯುವ ಪೀಳಿಗೆ ಏನನ್ನೋದು ಬದಲಾವಣೆಯನ್ನ ಕಾಣ್ತಾ ಇದೆ. ನೀವು ನೋಡಿದ್ರೆ ಗಮನಿಸ್ತಾ ಇದ್ದೀರೋ ಇಲ್ವೋ, ನೀವು ಮಾಧ್ಯಮದರಾಗಿ ಗಮನಿಸ್ತಾ ಇರ್ತೀರಿ. ಹೆಚ್ಚಾಗಿ ಕಾಲೇಜಿನ ಹೋಗ್ತಕ್ಕಂತಹ ಹುಡುಗರಲ್ಲಿ ಈ ಧಾರ್ಮಿಕ ಭಾವನೆ ಹೆಚ್ಚಾಗಿ ಬರ್ತಾ ಇರೋದನ್ನ ಕಾಣಬಹುದು. ಯಾಕೆ ಅಂತ ಕೇಳಿದ್ರೆ, ಈಗ ಶನಿವಾರ ಬಂತು ಅಂದ್ರೆ ಆಂಜನೇಯ ದೇವಸ್ಥಾನಕ್ಕೆ ನಡ್ಕೊಳ್ತಕ್ಕಂಥದ್ದು ಹಿರಿಯರಿಗಿಂತ ತುಂಬಾ ಕಿರಿಯರೇ ಜಾಸ್ತಿ. ಆಂಜನೇಯನ ಡಾಲರ್ ಅನ್ನ ಹಾಕೊಳ್ತಕ್ಕಂಥದ್ದು, ಅವನ ಗದೆಯನ್ನ ಕೈಯಲ್ಲಿ ಏನೋ ಬ್ರಾಸ್ಲೆಟ್ ಅನ್ನ ಹಾಕೊಳ್ತಕ್ಕಂಥದ್ದು ಈಗ ನಾವು ನೋಡ್ತಾ ಇದೀವಿ. ಜಗತ್ತು ಎಲ್ಲೋ ಬದಲಾವಣೆ ಅಂತ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ ಪಡ್ತಾ ಇದೀವಿ. ಯಾಕಂದ್ರೆ ನಾವು ಗಮನಿಸ್ತಾ ಹಾಗೆ ನಮ್ಮ ಈ ಒಂದು ಅವಧಿಯಲ್ಲಿ, 3-4 ತಿಂಗಳಿನ ಅವಧಿಯಲ್ಲಿ ಹಿರಿಯರಿಗಿಂತ ಈ ಮಧ್ಯಮ ವಯಸ್ಕರಲ್ಲಿ, ಅದೇ ರೀತಿಯಾಗಿ ಈ ಸಾಮಾನ್ಯ ಕಿರಿಯರಲ್ಲಿ ಇರ್ತಕ್ಕಂತ ಆಧ್ಯಾತ್ಮಿಕತೆ ಆಸಕ್ತಿ ಕೂಡ ಕೆರಳ್ತಾ ಇರೋದನ್ನ ನೋಡಿದ್ರೆ, ಅದೇ ಮುಂಚೆನೆ ಹೇಳಿದ ಹಾಗೆ ಜಗತ್ತು ಮತ್ತೆ ಬದಲಾವಣೆ ಅಂತ ಸಾಕ್ತಾ ಇದೆ. ನೀವು ಕೇಳ್ತಾ ಇದ್ರಿ ಮತ್ತೆ ಕಾಲ ಬರುತ್ತೆ, ನಮ್ಗೊಂದು ಕಾಲ ಬರುತ್ತೆ ಅಂತ ಹಿರಿಯರು ಏನ್ ಹೇಳ್ತಾ ಇದ್ರು, ಆ ಕಾಲ ಬಂದೇ ಬರುತ್ತೆ ಅಂತಕ್ಕಂತ ಆಸೆ ಕೂಡ ನಮ್ಮಲ್ಲಿ ಇದೆ. ನಂತರದಲ್ಲಿ ಈ ಬದಲಾವಣೆ ಹತ್ರ ಸಾಕ್ತಾ ಇರ್ತಕ್ಕಂಥ ಕೆಲವೊಂದು ಹುಡುಗರು ದುಶ್ಚಟಗಳಿಗೆ ಬಲಿಯಾಗ್ತಿರೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಕಾಣ್ತಾ ಇದ್ದೇವೆ. ಅವರಿಗೆ ಏನು ನನ್ನ ಒಂದು ಸಲಹೆ ಕಿವಿಮಾತು ಏನನ್ನ ಹೇಳಕ್ ಇಷ್ಟಪಡ್ತೇವೆ ಅಂದ್ರೆ, ಯಾವುದು ಕೂಡ ಶಾಶ್ವತ ಅಲ್ಲ. ಧರ್ಮ ಮಾರ್ಗದಲ್ಲಿ ಏನು ನಡೀತೇವೆ ಅದೇ ಕೂಡ ಶಾಶ್ವತ. ಆ ಪ್ರಕಾರವಾಗಿ ನಿಮ್ಮ ನಿಮ್ಮ ಧರ್ಮದ ಆಚರಣೆಗಳು ಏನಿದವೋ ಆ ಆಚರಣೆಗಳಿಗೆ ತಗ್ಗಿ ಬಗ್ಗಿ ನಡೆದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಆ ಪ್ರಕಾರವಾಗಿ ಸ್ವಧರ್ಮದಲ್ಲಿ ನಿಷ್ಠೆ ಇರಬೇಕು, ಪರಧರ್ಮದಲ್ಲಿ ಸಹಿಷ್ಣುತೆಯನ್ನ ಹೊಂದಿರಬೇಕು ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಯಾಕೆಂದ್ರೆ ಸಂತ ತನ್ನ ಧರ್ಮದಲ್ಲಿ ನಿಷ್ಠೆಯನ್ನು ಹೊಂದಿ ಪರಧರ್ಮದಲ್ಲಿ ಸಹಿಷ್ಣುತೆಯನ್ನ ಇಲ್ಲ ಅಂದ್ರೆ ಆ ಧರ್ಮಕ್ಕೆ ನಿಷ್ಠನಾಗಿ ಇಲ್ಲ ಅಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಚ್ಛೆಯನ್ನ ಪಡ್ತಾ ಇದ್ದೀವಿ. ಒಟ್ಟಾರೆ ಇತಿಹಾಸ ಮತ್ತೆ ಮರುಕಳಿಸಬಹುದು ಅನ್ನುವಂತ ಭರವಸೆಯನ್ನ ಇಟ್ಕೊಂಡು ಮುಂದೆ ಸಾಗಬಹುದು. ಇನ್ನು ಗುರುಗಳೇ, ಏನು ನಾವು ಯುಗಾದಿ ಹಬ್ಬ ಅಂದಿದ ತಕ್ಷಣ ಒಂದು ಆಚರಣೆ ಸಂಭ್ರಮ, ಹಳ್ಳಿಗಳಲ್ಲಿ ಎಲ್ಲ ಮನೆ ಮಂದಿ ಎಲ್ಲ ಒಟ್ಟಿಗೆ ಕೂಡಿ ಹಬ್ಬವನ್ನ ಆಚರಣೆ ಮಾಡ್ತಾ ಇದ್ರು. ದುರಂತ ಅಂದ್ರೆ ಈಗ ಕೋವಿಡ್ ಮಹಾಮಾರಿ ಇರೋದ್ರ ಕಾರಣವಾಗಿ ನಮ್ಗೆ ಹಬ್ಬಗಳನ್ನ ಬಹುಶಃ ಕುಟುಂಬದೊಟ್ಟಿಗೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಸೊ ಈ ಬಗ್ಗೆಯಲ್ಲಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕೋವಿಡ್ ಇಂದ ನಮ್ಮ ಹಬ್ಬಗಳಿಗೆ ಯಾವ ರೀತಿ ಒಂದು ಬ್ರೇಕ್ ಸಿಕ್ಕಿದೆ ಅಂತ ಅನ್ಸುತ್ತೆ? ಎಲ್ಲರೂ ಆ ರೀತಿ ಹೇಳ್ತಾರೆ, ನಾನ್ ಮಾತ್ರ ಆ ರೀತಿ ಅನ್ಕೊಂಡಿಲ್ಲ. ಏನು ಬಂದ್ರು ಕೂಡ ಸನಾತನ ಆಚರಣೆಯನ್ನ ಯಾವ್ದು ಕೂಡ ನಿಲ್ಸೋದಿಕ್ಕೆ ಸಾಧ್ಯವಾಗೋದಿಲ್ಲ ಅಂತಕ್ಕಂಥದ್ದು. ಹಬ್ಬವನ್ನ ಕೋವಿಡ್ ಬಂದಿದ್ದು ಒಳ್ಳೇದು ಅಂತ ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ಯಾರು ಅಪ್ಪ ಒಂದು ಕಡೆ, ಮಗ ಒಂದು ಕಡೆ, ಅಮ್ಮ ಒಂದು ಕಡೆ ಇದ್ದು ಹಬ್ಬವನ್ನ ಆಚರಣೆ ಮಾಡ್ತಕ್ಕಂಥದ್ದು ಒಂದು ಕಡೆ ಇತ್ತು. ಆದ್ರೆ ನಾವು ಮುಂಚೆನೆ ಹೇಳಿದಾಗೆ ಜಗತ್ತು ಮತ್ತೆ ಬದಲಾವಣೆ ಅಂತ ಸಾಕ್ತಾ ಇದೆ. ಸಿಟಿಗಳಲ್ಲಿ ಇರ್ತಕ್ಕಂತಹ ಎಷ್ಟೋ ಜನ ಯುವಕರು ಮತ್ತೆ ಹಳ್ಳಿಗೆ ಒಂದು ವ್ಯವಸಾಯನ ಶುರು ಮಾಡಿದ್ದನ್ನ ನಾವು ಕಾಣ್ತಾ ಇದ್ದೇವೆ. ಆ ಪ್ರಕಾರವಾಗಿ ಮತ್ತೆ ಸಂಬಂಧದಲ್ಲಿ ಸಾಮರಸ್ಯ ಕೂಡುತ್ತೆ ಅಂತಕ್ಕಂತಹ ಭಾವನೆ ಈ ಕೋವಿಡ್ ಬಂದಿದ್ರಿಂದ 4 ಜನ ಇದ್ದು ಹಬ್ಬವನ್ನು ಆಚರಣೆ ಮಾಡೋದ್ರಲ್ಲಿ ಮತ್ತೆ ಅಪ್ಪ ಮಕ್ಕಳಲ್ಲಿ ಮತ್ತೆ ಸಂಬಂಧದ ಬಾಂಧವ್ಯ ಮತ್ತೆ ಇನ್ನೂ ಹೆಚ್ಚಾಗುತ್ತೆ ಅಂತಕ್ಕಂಥದ್ದು. ನಾವು ಯಾವುದನ್ನೇ ನೋಡಿದ್ರು ಕೂಡ ಯಾವುದನ್ನು ನಾವು ನಕಾರಾತ್ಮಕವಾಗಿ ಚಿಂತನೆಯನ್ನ ಮಾಡೋದರ ಬದಲಾಗಿ ಅದನ್ನ ಸಕಾರಾತ್ಮಕವಾಗಿ ನಾವು ಚಿಂತನೆಯನ್ನ ಮಾಡಿದ್ರೆ ಅದರಲ್ಲಿ ಇರ್ತಕ್ಕಂತಹ ಒಳ್ಳೆ ಅಂಶಗಳು ಕೂಡ ನಮ್ಮ ಗಮನಕ್ಕೆ ಬರೋದು. ಪ್ರತಿ ವಿಚಾರವೂ ಕೂಡ ಅದರದೇ ಆದಂತ ನಕಾರಾತ್ಮಕ ಮತ್ತೆ ಸಕಾರಾತ್ಮಕ ವಿಚಾರಗಳನ್ನ ಹೊಂದಿರುತ್ತೆ. ಆದ್ರೆ ನಾವು ತಗೋಬೇಕಾದ್ರೆ ಸಕಾರಾತ್ಮಕ ವಿಚಾರಗಳನ್ನ ತಗೊಳ್ತಾ ಹೋದ್ರೆ ಯಾವಾಗ್ಲೂ ಹೇಳ್ತೀವಿ ಬಿ ಪಾಸಿಟಿವ್ ಅಂತ. ಸೊ ನಾವ್ ಎಷ್ಟು ಪಾಸಿಟಿವ್ ಆಗಿರ್ತೀವಿ ಅಷ್ಟು ನಮ್ಮ ವಿಚಾರಗಳು ಕೂಡ, ನಮ್ಮ ಆಲೋಚನೆಗಳು ಕೂಡ ಮುಂದೆ ಸಾಗುತ್ತೆ ಅಂತ ಹೇಳ್ಬೋದು. ನಾ ಯುಗಾದಿ ಹಬ್ಬದ ವಿಶೇಷ ಆಚರಣೆ ಮುಂದುವರಿಯುತ್ತೆ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮದ ನಂತರ.
ವಿರಾಮದ ನಂತರ ಮತ್ತೊಮ್ಮೆ ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ. ಹಾಗೆ ನಮ್ಮ ಜೊತೆ ಇದ್ದಾರೆ ಶ್ರೀ ಗುರುಗಳಾದಂತ ಸದಾಶಿವ ಶಿವಾಚಾರ್ಯ ಗುರುಗಳು. ಬನ್ನಿ, ಹಾಗೆ ಇವತ್ತು ನಾವು ಗುರುಗಳ ಹತ್ರ ಸಾಕಷ್ಟು ವಿಚಾರಗಳನ್ನು ತಿಳ್ಕೊತಾ ಇದ್ವಿ. ಗುರುಗಳೇ, ಯುಗಾದಿ ಹಬ್ಬವನ್ನ ಆಚರಣೆ ಮಾಡ್ತೀವಿ, ಮನೆಯಲ್ಲಿ ನೀವು ಹೇಳಿದಾಗೆ ಬೇವು ಬೆಲ್ಲವನ್ನ ತಿಂತ ಒಂದು ಸಿಹಿಯ ತಿಂಡಿ ತಿನಿಸುಗಳನ್ನ ಮಾಡ್ತಾ ಹಬ್ಬವನ್ನ ಆಚರಣೆ ಮಾಡ್ತೀವಿ. ಈ ದಿನದಿಂದು ಯಾವ ಒಂದು ದೇವರ ದರ್ಶನವನ್ನ ಮಾಡಬೇಕು, ಅಥವಾ ಯಾವ ದೇವರನ್ನ ಮೊರೆ ಹೋಗಬೇಕು, ಅಥವಾ ಯಾವ ದೇವರನ್ನ ನಾವು ಕೇಳಿಕೊಂಡ್ರೆ ನಮಗೆ ನಮ್ಮ ಒಂದು ಇಷ್ಟಾರ್ಥಗಳು ಪ್ರಾಪ್ತಿ ಆಗುತ್ತೆ ಅನ್ನೋದನ್ನ ನೀವು ತಿಳಿಸ್ಕೊಳ್ಳಿ. ಜನರ ಭಾವನೆಯಲ್ಲಿ ಏನಿದೆ ಅಂತಂದ್ರೆ ದೇವರುಗಳು ತುಂಬಾ ಇದ್ದಾರೆ. ಹೌದು, ಯಾವ ದೇವರಿಗೆ ಹೋಗಬೇಕು ನಾವು ಅಂದ್ರೆ ನಾವೊಂದು ಪಟ್ಟಿ ಮಾಡ್ಕೊಂಡ್ಬಿಟ್ಟಿದೀವಿ. ಸೋಮವಾರ ಈ ದೇವರು, ಮಂಗಳವಾರ ಈ ದೇವರು, ಹಾಗೆ ಯುಗಾದಿಯಲ್ಲಿ ಈ ದೇವರಿಗೆ ನಾವು ಹೋದ್ರೆ ಒಂದು ಮನಸ್ಸಿಗೆ ತೃಪ್ತಿ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಭಗವಂತ ಒಬ್ಬನೇ, ದೇವನೊಬ್ಬ ನಾಮ ಹಲವು ಅನ್ನೋ ಹಾಗೆ ಭಗವಂತ ಕೂಡ ಒಬ್ಬನೇ ಇರೋದ್ರಿಂದ ಹಲವಾರು ಅವತಾರಗಳನ್ನ ತಾಳಿರತಕ್ಕಂಥದ್ದನ್ನು ನೀವು ಕಾಣ್ತಾ ಇದ್ದೀರಿ. ಪ್ರಸ್ತುತದಲ್ಲಿ ಈ ಮಾಸದಲ್ಲಿ ವಿಷ್ಣು ಇದಕ್ಕೆ ನಿಯಾಮಕನಾಗಿದ್ರು ಕೂಡ ಭಗವಾನ್ ವಿಷ್ಣುವಿನ ಮೊರೆಯನ್ನು ಕೂಡ ಹೋಗಬಹುದು. ನಂತರದಲ್ಲಿ ತಮ್ಮ ಇಷ್ಟವಾಗಿರ್ತಕ್ಕಂತಹ ದೇವರ ಒಂದು ಆಚರಣೆಗಳನ್ನ ಮಾಡಬಹುದು. ಹಾಗೆ ಬರ್ತಾ ತಮ್ಮ ಕುಲದೇವರ ಒಂದು ದರ್ಶನವನ್ನ ಕೂಡ ಮಾಡಬಹುದು. ಮಹಾತ್ಮರು ಒಂದು ಕಡೆ ಹೇಳಿದ್ದಾರೆ, ಸ್ಯಾತ್ ಪರಮೇಶ್ವರ ಸ್ಯಾಪಿ ಇಚ್ಛಾವಶಾತ್ ಮಾಯಾಮಯಂ ರೂಪಂ ಸಾಧಕಾನುಗ್ರಹಾರ್ಥಂ ಎಂಬುದಾಗಿ ಮಹಾತ್ಮರು ಒಂದು ಕಡೆ ಹೇಳ್ತಾರೆ. ಏನಿದ್ರ ಅರ್ಥ ಅಂತ ನೀವು ಕೇಳಿದ್ರೆ, ಪರಮೇಶ್ವರ ತನ್ನ ಇಚ್ಛೆಯ ಅನುಸಾರವಾಗಿ ಭಕ್ತರ ಒಂದು ಸಾಧಕರ ಒಂದು ಅನುಗ್ರಹವನ್ನ ಮಾಡೋದಕ್ಕೋಸ್ಕರವಾಗಿ ಹಲವಾರು ರೂಪಗಳನ್ನ ತಾಳಿರ್ತಕ್ಕಂಥದ್ದು. ಹಾಗಾಗಿ ಒಬ್ಬನೇ ಭಗವಂತ ಹಲವಾರು ರೂಪಗಳನ್ನ ಹಲವಾರು ಹೆಸರುಗಳಿಂದ ನಾವು ಕರೀತಾ ಇದ್ದೀವಿ. ಇವ ಯಾವ ಹೆಸರಿನಿಂದ ಕೂಡ ಕರೆದ್ರು ಕೂಡ ಅದು ಒಬ್ಬನೇ ಭಗವಂತನಿಗೆ ಕೂಡ ಸಲ್ಲುತ್ತೆ ಅಂತಕ್ಕಂಥದ್ದು. ಹಾಗಾಗಿ ತಮ್ಮ ತಮ್ಮ ಇಷ್ಟ ದೇವರ ಒಂದು ಇಷ್ಟ ದೇವರಲ್ಲಿ ಭಕ್ತಿಯನ್ನ ಆಚರಣೆಯನ್ನ ಮಾಡ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ತುಂಬಾ ಶುಭಪ್ರದವಾಗಿದೆ ಅಂತಕ್ಕಂಥದ್ದಾಗಿ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಯುಗಾದಿ ಹಬ್ಬದ ಆಚರಣೆಯನ್ನ ಮಾಡ್ತಾ ಮಾಡ್ತಾ ನಿಮ್ಮ ಇಷ್ಟಾರ್ಥಗಳನ್ನ ನೆರವೇರಿಸ್ಕೋಬೇಕು ಅಂದ್ರೆ ನಿಮ್ಮ ಇಚ್ಛಾ ದೇವರನ್ನ ಪೂಜೆಯನ್ನ ಮಾಡೋದ್ರ ಮೂಲಕ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಅಂತ ಗುರುಗಳು ತಿಳಿಸ್ಕೊಟ್ರು. ಇನ್ನ ಗುರುಗಳೇ, ನಾವೆಲ್ಲ ಏನಂತಂದ್ರೆ ಡಿಸೆಂಬರ್ ಮುಗಿತಾ ಇದ್ದಾಗೆ ವರ್ಷ ಮುಗಿತಪ್ಪ, ಜನವರಿ 1 ಬಂತು, ನಮ್ಮ ಹೊಸ ವರ್ಷ ಶುರುವಾಯ್ತು ಅಂತ. ಆದ್ರೆ ಅದು ಕಂಪ್ಲೀಟ್ ಅಲ್ಲ. ನಮ್ಮ ಪಂಚಾಂಗದ ಮೂಲಕ ನಮಗೆ ಶುರುವಾಗದೆ ಯುಗಾದಿಯ ತದನಂತರ ನಮ್ಮ ಹೊಸ ವರ್ಷ, ಯುಗಾದಿ ದಿನದಿಂದ ನಾವು ಹೊಸ ವರ್ಷ ಅಂತ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಆಚರಣೆ ಮಾಡ್ತೀವಿ. ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ನಾವು ಹೇಳಿದಾಗೆ ಭಾರತೀಯ ಪರಂಪರೆ ಏನಿದೆ ತುಂಬಾ ವಿಶೇಷವಾಗಿರ್ತಕ್ಕಂತಹ ಪರಂಪರೆ. ಈ ಒಂದು ಕ್ಯಾಲೆಂಡರ್ ಏನಿದೆ ಜನವರಿಯಿಂದ ಡಿಸೆಂಬರ್, ಇದು ಆಂಗ್ಲ ಪದ್ಧತಿ ಅಂತ ನಾವು ಕರಿತೀವಿ, ಪಾಶ್ಚಾತ್ಯ ಪದ್ಧತಿ ಅಂತ ನಾವು ಕರಿಬಹುದು. ಆದ್ರೆ ಭಾರತೀಯ ಪದ್ಧತಿ ಏನಿದೆ ಅಂತ ಹೇಳಿದ್ರೆ, ನಾವು ಪೂರ್ವದಲ್ಲಿ ಹೇಳಿದಾಗೆ ಸೌರಮಾನ ಮತ್ತು ಚಾಂದ್ರಮಾನ ಎಂಬತಕ್ಕಂಥದ್ದಾಗಿ ನಾವು ಚಾಂದ್ರಮಾನ ಯುಗಾದಿಯನ್ನ ಆಚರಣೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಯುಗಾದಿಯನ್ನೇ ನಾವು ಹೊಸ ವರ್ಷ ಎಂಬತಕ್ಕಂಥದ್ದಾಗಿ ನಾವು ಕರಿಬೇಕಾಗಿರುತ್ತೆ. ಯುಗಾದಿ ಅಂದ್ರೆ ಹೆಸರೇ ಹೇಳಬೇಕಾದ್ರೆ ಯುಗ ಪ್ಲಸ್ ಆದಿ, ಯುಗದ ಆದಿ, ಹಾಗೆ ಹೊಸತನದ ಒಂದು ಪ್ರಾರಂಭ ಎಂಬತಕ್ಕಂಥದ್ದಾಗಿ ನಾವು ಹೇಳಬಹುದು. ಯುಗಾದಿ ಅಂತಂದ್ರೆ ನೀವು ಪೂರ್ವದಲ್ಲಿ ಹೇಳಿದಾಗೆ ಎಲ್ಲಾ ನವೀನವಾಗಿ ಚಿಗುರುಗಳಿಂದ ಕೂಡಿರ್ತಕ್ಕಂತಹ ಪರಿಸರವನ್ನ ನಾವು ಕಂಡಾಗ ಆ ಮನಸ್ಸಿನಲ್ಲಿ ಬರ್ತಕ್ಕಂತಹ ಭಾವನೆನೆ ಬೇರೆ. ಅದೇ ರೀತಿಯಾಗಿ ಎಲ್ಲ ಒಣಗೋಗಿರತಕ್ಕಂತಹ ಪರಿಸರವನ್ನ ಕಂಡಾಗ ಮನಸ್ಸಿಗೆ ಬರ್ತಕ್ಕಂತಹ ಭಾವನೆನೆ ಬೇರೆ. ಏನು ಡಿಸೆಂಬರ್ ನಾವು 31 ಕಳೆದು ಜನವರಿ 1 ನಾವು ಹೊಸ ವರ್ಷ ಎಂಬುದಾಗಿ ನಾವು ಆಚರಣೆಯನ್ನ ಮಾಡಿದ್ರೆ ನಾವು ಹೇಗಿದೆ ಅಂತ ಕೇಳಿದ್ರೆ, ಒಂದು ಒಣಗೋಗಿರ್ತಕ್ಕಂತಹ ಗಿಡವನ್ನ ಮರಗಳನ್ನ ಪರಿಸರವನ್ನ ನೋಡಿ ಸಂಭ್ರಮ ಪಟ್ಟ ಹಾಗಿರುತ್ತೆ. ಅದೇ ಯುಗಾದಿಯನ್ನ ಆಚರಣೆ ಮಾಡಿದ್ರಿಂದ ಆ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ, ಚಿಗುರಾದ ನವಿರಾಗಿರ್ತಕ್ಕಂತಹ ಪರಿಸರವನ್ನ ನೋಡಿ ಮನಸ್ಸಿಗೆ ಹೇಗೆ ಆನಂದ ತಂದು ಕೊಡುತ್ತೋ ಆ ಆನಂದ ಕೂಡ ಯುಗಾದಿಯಲ್ಲಿ ಕಾಣ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ನಂತರದಲ್ಲಿ ಹೇಳಬೇಕಾದ್ರೆ ಯುಗಾದಿಯಲ್ಲಿ ಈಗ ನಮ್ಮ ಯುವ ಪೀಳಿಗೆ ಹೊಸ ರೀತಿಯಾಗಿ ಹೊಸ ಬಟ್ಟೆಗಳನ್ನ ತೆಗೆದುಕೊಂಡು ಬಂದು ಬೇವು ಬೆಲ್ಲವನ್ನ ತಮ್ಮ ಇಚ್ಛಾ ಪಟ್ಟಿರ್ತಕ್ಕಂತಹ ದೇವರ ದೇವಸ್ಥಾನಗಳಿಗೆ ಹೋಗಿ ದರ್ಶನವನ್ನ ಮಾಡ್ತಕ್ಕಂಥದ್ದನ್ನ ಕಾಣ್ತೀವಿ. ಅದೇ ಯುವ ಪೀಳಿಗೆ ಜನವರಿ 31 ರಾತ್ರಿ ಇಲ್ಲ ಹೊಸ ವರ್ಷ ಏನಂತ ಏನ್ ಕರೀತಾರೆ ಡಿಸೆಂಬರ್ 31 ರಾತ್ರಿ ಅದೇ ಪ್ರಕಾರವಾಗಿ ಹೊಸ ವರ್ಷ ಅಂತ ಕರಿಬೇಕಾದ್ರೆ ಜನವರಿ 1 ಬೆಳಿಗ್ಗೆವರೆಗೂ ಯಾವ್ದ್ರಲ್ಲಿ ಮುಳುಗಿರ್ತಾರೆ ಅಂತ ಕೇಳಿದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ. ನಾವು ಕೂಡ ಬಿಡಿಸಿ ಹೇಳ್ಬೇಕಾಗಿರ್ತಕ್ಕಂಥ ಅಗತ್ಯ ಇಲ್ಲ. ಅಲ್ಲಿ ಮನಸ್ಸು ವಿಕೃತ ಆಗುತ್ತೆ, ಇಲ್ಲಿ ಮನಸ್ಸು ಉಲ್ಲಾಸಭರಿತವಾಗಿ ಖುಷಿಯಿಂದ ಕೂಡಿರುತ್ತೆ. ಹಾಗಾಗಿ ಯಾವ ಆಚರಣೆಯನ್ನ ನೀವು ಮಾಡ್ಕೊಳ್ತೀರಿ ಅಂತಕ್ಕಂಥದ್ದು ಕೂಡ ನಿಮಗೆ ಬಿಟ್ಟ ವಿಚಾರ ಅಂತಕ್ಕಂಥದ್ದು.
ಹಾಗೆ ಎಲ್ಲಿ ನಾವು ವಿಷವನ್ನ ಕುಡಿತಿರೋ ಅಮೃತವನ್ನ ಕುಡಿತಿರೋ ಅಂದಾಗ ಎಲ್ಲರೂ ಹೇಗೆ ಅಮೃತ ಅಂತಕ್ಕಂಥದ್ದಾಗಿ ಉತ್ತರವನ್ನ ಕೊಡ್ತಾರೆ, ಆ ಪ್ರಕಾರವಾಗಿ ಒಳ್ಳೆಯ ಆಚರಣೆಯನ್ನು ಮಾಡ್ತಿರೋ ಕೆಟ್ಟ ಆಚರಣೆಯನ್ನು ಮಾಡ್ತಿರೋ ಅಂತಕ್ಕಂಥದ್ದಾಗಿ ಕೇಳಿದಾಗ ಒಳ್ಳೆಯ ಆಚರಣೆಯನ್ನ ನಾವು ಆರಿಸ್ಕೋಬೇಕಾಗಿರುತ್ತೆ. ಹಾಗಾಗಿ ಅವತ್ತಿನ ದಿನ ನಾವು ಕೆಟ್ಟದ್ದು ಅಂತ ಹೇಳೋದಿಲ್ಲ, ಭಗವಂತನ ಸೃಷ್ಟಿಯ ದಿನಗಳು ಎಲ್ಲ ಕೂಡ ಒಂದೇ. ಆದರೆ ಆ ಯುಗದ ಆದಿ ಇದೆಯಲ್ಲ, ಅದು ಭಗವಂತನೇ ಕೂಡ ಸೃಷ್ಟಿ ಮಾಡಿರ್ತಕ್ಕಂತಹ ದಿನ. ಸಾಕ್ಷಾತ್ ಶ್ರೀರಾಮಚಂದ್ರನಿಗೆ ಕಿರೀಟಧಾರಣೆಯ ರಾವಣನ ಸಂಹಾರವನ್ನು ಮಾಡಿದ ನಂತರದಲ್ಲಿ ಕಿರೀಟಧಾರಣೆಯಾಗಿರ್ತಕ್ಕಂತಹ ದಿನ ಅಂತ ಹೇಳಿ ನಾವು ಯುಗಾದಿಯನ್ನು ಕರೀತಾ ಇದ್ದೀವಿ. ಆ ಪ್ರಕಾರವಾಗಿ ಯುಗಾದಿ ಏ ಯುಗಾದಿ, ಆ ಯುಗಾದಿಗೆ ಮತ್ತೊಂದು ಹಬ್ಬ ಯಾವುದು ಕೂಡ ಸರಿಸಾಟಿ ಇಲ್ಲ, ಅದನ್ನು ಯಾವುದು ಕೂಡ ಹೋಲಿಕೆ ಮಾಡೋದಕ್ಕೆ ಆಗೋದಿಲ್ಲ. ನೀವು ಹೋಲಿಕೆಯನ್ನು ಮಾಡೋದಕ್ಕೆ ಹೋದರೆ ಸಮುದ್ರಕ್ಕೆ ಸಮುದ್ರವೇನೇ ಹೋಲಿಕೆಯನ್ನು ಮಾಡಬೇಕಾಗಿ ಬರುತ್ತೆ ಹೊರತು ಆಕಾಶಕ್ಕೆ ಆಕಾಶವನ್ನೇ ಹೋಲಿಕೆ ಮಾಡಿ ಬರಬೇಕಾಗುತ್ತೆ. ಸಮುದ್ರವನ್ನ ಇದು ಸಮುದ್ರದ ತರ ಇದೆ ಅಂತಾನೆ ಹೇಳಬೇಕು, ಬಿಟ್ಟರೆ ಸಮುದ್ರ ಇನ್ನೊಂದರ ತರ ಇದೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಅದೇ ಪ್ರಕಾರವಾಗಿ ಆಕಾಶ ಆಕಾಶದ ತರನೇ ಇದೆ, ಬಿಟ್ಟರೆ ಆಕಾಶ ಬೇರೆಯ ರೀತಿ ಇಲ್ಲ, ಅದನ್ನ ಹೋಲಿಕೆ ಮಾಡೋದಕ್ಕೆ ಬರೋದಿಲ್ಲ. ಆ ಪ್ರಕಾರವಾಗಿ ಯುಗಾದಿ ಕೂಡ ಯಾವತ್ತು ಯುಗಾದಿನೇ ಆಗುತ್ತೆ ಹೊರತು ಅದನ್ನ ಯಾವತ್ತು ಕೂಡ ಜನವರಿ ಒಂದರು ಇಲ್ಲ ಫೆಬ್ರವರಿ ಒಂದನ್ನು ನಾವು ಇಲ್ಲ ಮಾರ್ಚ್ ಒಂದನ್ನು ಯಾವುದು ಕೂಡ ನಾವು ಹೊಸ ವರ್ಷ ಎಂಬುದಾಗಿ ಪರಿಗಣಿಸೋದಕ್ಕೆ ಬರೋದಿಲ್ಲ. ಯುಗಾದಿಗೆ ಯುಗಾದಿಯೇ ಸರಿಸಾಟಿ ಅಂತಕ್ಕಂಥದ್ದು. ಹಬ್ಬದ ಆಚರಣೆಗೆ ಪ್ರಕೃತಿ ಕೂಡ ಸಾಥ್ ಕೊಡುತ್ತೆ ಅಂತ ಹೇಳ್ಬೋದು. ಯುಗಾದಿಯಲ್ಲಿ ಪ್ರಕೃತಿಯನ್ನ ನೋಡ್ತಾ ನೋಡ್ತಾ ನಮ್ಗೆ ಹಬ್ಬಕ್ಕೆ ಮತ್ತಷ್ಟು ವಿಶೇಷ ಕಳೆಯನ್ನ ಕಟ್ತಾ ಹೋಗುತ್ತೆ. ಇನ್ನ ಗುರುಗಳೇ, ನಮ್ಮ ಕಾರ್ಯಕ್ರಮದ ಕಡೆಯ ಹಂತಕ್ಕೆ ತಲುಪಿದ್ದೇವೆ. ನಮ್ಮ ಒಂದು HCN ವಾಹಿನಿಯ ವೀಕ್ಷಕರಿಗೆ ಈ ಬಾರಿ ಈ ಒಂದು ಹೊಸ ಸಂವತ್ಸರ ಯುಗಾದಿಯ ಹಬ್ಬದ ಆಚರಣೆಯ ವಿಚಾರವಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ, ಮತ್ತೆ ನಮ್ಮ ವಾಹಿನಿಯ ವೀಕ್ಷಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಎಲ್ಲಾ HCN ವಾಹಿನಿಯ ವೀಕ್ಷಕರಿಗೂ ಅದೇ ಪ್ರಕಾರವಾಗಿ ಎಲ್ಲಾ ಸಮಸ್ತ ಭಕ್ತ ವೃಂದಕ್ಕೂ ಕೂಡ ನಾವೇನನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂದ್ರೆ, ಆಚರಣೆ ಯಾವುದೇ ಕೂಡ ಇತಿಮಿತಿಯಲ್ಲಿ ಇದ್ರೆ ಕೂಡ ಅದಕ್ಕೊಂದು ಶೋಭೆಯನ್ನ ಬರೋದನ್ನ ನಾವು ಕಾಣ್ತಾ ಇದ್ದೀವಿ. ಹೇಗೆ ಯಜ್ಞ ಸಂಪುಟದಲ್ಲಿ ಆ ಹೋಮ ಕುಂಡದಲ್ಲಿ ಇರ್ತಕ್ಕಂತಹ ಬೆಂಕಿನೂ ಒಂದೇ, ಅದೇ ಪ್ರಕಾರವಾಗಿ ಒಂದು ಮನೆಯನ್ನ ಹೊತ್ತಿ ಉರಿಸ್ತಾ ಇರತಕ್ಕಂತಹ ಬೆಂಕಿನೂ ಒಂದೇ. ಆದ್ರೆ ಹೋಮ ಕುಂಡದಲ್ಲಿ ಇರ್ತಕ್ಕಂತಹ ಬೆಂಕಿ ಇತಿಮಿತಿಯಲ್ಲಿ ಇರುತ್ತೆ ಅಗ್ನಿ. ಹಾಗಾಗಿ ನಾವು ಹೋಗಿ ನಮಸ್ಕಾರವನ್ನ ಮಾಡೋದಾಗ್ಲಿ ಅದನ್ನ ಪೂಜೆ ಮಾಡೋದಾಗ್ಲಿ ಮಾಡ್ತೇವೆ, ಅದೇ ಬೆಂಕಿಯನ್ನ ನಾವು ಒಂದು ಮನೆ ಹತ್ತಿ ಉರಿತಾ ಇದ್ದಾಗ ನಾವು ಹೇಗೆ ಆರಿಸ್ತೇವೋ ಆ ಪ್ರಕಾರವಾಗಿ ನಿಮ್ಮ ಆಚರಣೆ ಕೂಡ ಇತಿಮಿತಿಯಲ್ಲಿ ಇದ್ದು ಇನ್ನೊಬ್ಬರಿಗೆ ಯಾವುದೇ ರೀತಿಯ ತೊಂದರೆಯನ್ನ ಕೊಡದೆ ಇರತಕ್ಕಂಥದ್ದಾಗಿ ನಾವು ಕಾಣಬಹುದು. ಆ ಪ್ರಕಾರವಾಗಿ ನಿಮ್ಮ ಆಚರಣೆಗಳನ್ನ ಇತಿಮಿತಿಯಲ್ಲಿ ಸರಳವಾಗಿ ಈ ಒಂದು ಸಂದರ್ಭದಲ್ಲಿ ಸರಳವಾಗಿ ಮಾಡ್ಕೊಳ್ಳಿ ಎಂತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆಯನ್ನ ಪಡ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಕೂಡ ಪರಮದಯಾಳು ಪಾರ್ವತಿ ಪರಮೇಶ್ವರರು, ಜಗದಾಜ ಜಗದ್ಗುರು, ರೇಣುಕ ಭಗವತ್ಪಾದರು, ನಿಮ್ಮೆಲ್ಲರಿಗೂ ಕೂಡ ಈ ಹೊಸ ವರ್ಷದ ಸಂದರ್ಭದಲ್ಲಿ ಹೀಗೆ ಹಳೆಯ ವರ್ಷದಲ್ಲಿ ಬರೀ ಕೊರೋನಾ 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 ಅಂತ ಕಳೆದ್ರು, ಈಗ ಈ ಸಂದರ್ಭದಲ್ಲಿ ಧಾರ್ಮಿಕವಾಗಿ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ನೀವೆಲ್ಲ ಮುಂದುವರಿದು ರಾಷ್ಟ್ರದ ರಾಜ್ಯದ ಪ್ರಪಂಚದ ಜನತೆ ಆರೋಗ್ಯವಾಗಿರಲಿ, ಈ ಕೊರೋನಾ ಮಹಾಮಾರಿ ಈ ಸಂವತ್ಸರದಲ್ಲಿ ಪರಿಪೂರ್ಣವಾಗಿ ನಾಶವಾಗಿ ಜನ ಮತ್ತೆ ಬದಲಾವಣೆಯ ಕಡೆ ಸಾಗಿ ಮತ್ತೆ ಸಂಬಂಧಗಳಲ್ಲಿ ಬಂಧ ಕೂಡ ಇನ್ನಷ್ಟು ಹೆಚ್ಚಾಗ್ಲಿ ಅಂತಕ್ಕಂಥ ಆಸೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಬರ್ತಾ ಇರ್ತಕ್ಕ ಈಗ ಶುರುವಾಗಿರ್ತಕ್ಕಂತಹ ಲವನಾಮ ಸಂವತ್ಸರ ನಿಮ್ಮೆಲ್ಲರಿಗೂ ಕೂಡ ಆಯುರ ಆರೋಗ್ಯ ಐಶ್ವರ್ಯವನ್ನ ಕೊಟ್ಟು ಕಾಪಾಡಲಿ ಅಂತಕ್ಕಂತಹ ಆಶೀರ್ವಾದವನ್ನ ಕೂಡ ನಾವು ಈ ಸಂದರ್ಭದಲ್ಲಿ ಈ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಕೂಡ ನಾವು ಮಾಡ್ತಾ ಇದ್ದವರಾಗಿದ್ದೇವೆ. ವೀಕ್ಷಕರೇ, ಕೇಳಿದ್ರಲ್ಲ, ಇವತ್ತು ಗುರುಗಳ ಆಶೀರ್ವಾದದೊಂದಿಗೆ ಯುಗಾದಿ ಹಬ್ಬ ಆಚರಣೆ ನಿಜಕ್ಕೂ ವಿಶೇಷವಾಗಿ ನಮ್ಮ ವಾಹಿನಿಯಲ್ಲಿ ಮೂಡಿ ಬಂತು. ಹಾಗೆ ನಿಮ್ಮ ಮನೆಗಳಲ್ಲೂ ಅಷ್ಟೇ ಇಂದಿನ ಕಾರ್ಯಕ್ರಮವನ್ನ ನೋಡಿ ಈ ಯುಗಾದಿಗೆ ಸಾಕಷ್ಟು ಅರ್ಥವನ್ನ ನಮ್ಮ ಕಾರ್ಯಕ್ರಮ ಕಲ್ಪಿಸಿಕೊಟ್ಟಿದೆ ಅಂತ ನಾನಾದ್ರೂ ಭಾವಿಸ್ತೀನಿ. ಇನ್ನು ಯುಗಾದಿ ಯಾವ ರೀತಿ ಆಚರಣೆ ಮಾಡಬೇಕು, ಯುಗಾದಿ ಹಬ್ಬದ ಆಚರಣೆ ಹಿನ್ನೆಲೆ ಏನು, ಇದರಿಂದ ಇರುವಂತ ವೈಜ್ಞಾನಿಕ ಹಾಗೂ ಧಾರ್ಮಿಕ ಕಾರಣಗಳೇನು ಅನ್ನೋದನ್ನ ಗುರುಗಳು ತಿಳಿಸ್ಕೊಟ್ರು. ಅವರ ಸಾಕಷ್ಟು ಕೆಲಸಗಳ ಮಧ್ಯೆ ಕೂಡ ನಮ್ಮ ವಾಹಿನಿಗೆ ಆಗಮಿಸಿ ನಮ್ಮ ಎಲ್ಲ ವೀಕ್ಷಕರಿಗೆ ಯುಗಾದಿಯ ಶುಭಾಶಯಗಳನ್ನ ತಿಳಿಸೋದ್ರ ಜೊತೆಗೆ ಸಾಕಷ್ಟು ವಿಚಾರಗಳನ್ನ ನಮ್ಗೆ ಮನದಟ್ಟು ಮಾಡಿಕೊಡ್ತಾ ಅವರ ಆಶೀರ್ವಚನವನ್ನ ನಮ್ಮ ಕಾರ್ಯಕ್ರಮದಲ್ಲಿ ನೀಡಿದ್ದಾರೆ. ಹಾಗಾಗಿ ಅವರಿಗೆ ನಮ್ಮ HCN ವಾಹಿನಿಯ ತಂಡದ ಪರವಾಗಿ ಒಂದು ವಿಶೇಷ ಅವರ ಆಶೀರ್ವಾದವನ್ನ ಕೇಳ್ತಾ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಗುರುಗಳೇ, ಧನ್ಯವಾದ.